ಸ್ಟ್ರೈಕರ್ ಪಾತ್ರ ನನಗೇನಕ್ಕೆ ವಿಶೇಷ ಅಂತಂದರೆ, ನಾನು ಇಲ್ಲಿವರೆಗೂ ಮಾಡಿರುವಂಥ ಪಾತ್ರಗಳಲ್ಲಿ ಒಂದು ಎಕ್ಸಾಜುರೇಟೆಡ್ ಪರ್ಫಾರ್ಮೆನ್ಸ್ ಇತ್ತು. ಮೇ ಬಿ ಭಜರಂಗಿ ಆಗಲಿ ಅಥವಾ ರಥಾವರ ಆಗಲಿ ಅಥವಾ ಜೈ ಮಾರುತಿ ಟೆಂಡರ್ ಆಗಲಿ, ಅದೆಲ್ಲ ಒಂಚೂರು ವಾಸ್ತವಕ್ಕೆ ಹತ್ತಿರ ಇಲ್ಲದೆ ಇರುವಂಥ ಕಾಲ್ಪನಿಕ ಕ್ಯಾರೆಕ್ಟರ್ಸ್ ಅಂತಲೇ ಹೇಳ್ಬೋದು. ಬಟ್ ಇದು ಮೊದಲನೇದಾಗಿ ಸ್ಟ್ರೈಕರಲ್ಲಿ ಒಂದು ವೆರಿ ರಿಯಲಿಸ್ಟಿಕ್ ಕ್ಯಾರೆಕ್ಟರ್. ಒಂದು ನಮ್ಮ ಅಕ್ಕಪಕ್ಕದ ಸ್ಟೇಷನ್ಗಳಲ್ಲಿ ಅಥವಾ ನಾವು ನೋಡುವಂಥ ಪೊಲೀಸ್ ಇನ್ಸ್ಪೆಕ್ಟರ್ಗಳಿರ್ತಾರೆ, ಆ ಥರದ ಒಂದು ರಿಯಲಿಸ್ಟಿಕ್ ಕ್ಯಾರೆಕ್ಟರ್. ಸೊ ನನಗೆ ಅದೊಂದು ಚಾಲೆಂಜಿಂಗ್ ಕೂಡ. ಇಲ್ಲಿವರೆಗೂ ಆ ಥರ ಒಂದು ಚೀರಾಟ ಆಹಾರಾಟ ಮಾಡ್ತಾ ಇದ್ದಂಥ ಕ್ಯಾರೆಕ್ಟು ತುಂಬ ಕಡ್ಡೌನ್ ಆಗಿ ವೆರಿ ರಿಯಲಿಸ್ಟಿಕ್ ನ್ಯಾಚುರಲ್ ಆಗಿ ಮಾಡಬೇಕು ಅಂತ ಇದ್ದಿದ್ದು ಒಂದು ಚಾಲೆಂಜ್ ಕೂಡ. ಸೊ ನನಗದೊಂದು ವಿಶೇಷ ಅಂತಲೇ ಹೇಳ್ಬೋದು. ನಾನು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಈ ಸಿನಿಮಾದಲ್ಲಿ ಬರುವಂಥ ಎಲ್ಲ ಕ್ಯಾರೆಕ್ಟ್ರು ಪಾಸಿಟಿವ್ ನೆಗೆಟಿವ್ ಅಂತ ಡಿಫ್ರೆನ್ಷಿಯೇಟ್ ಮಾಡೋಕ್ಕಲ್ಲ. ಬಿಕಾಸ್ ಈಗ ನಾನು ಏನೇ ಒಂದು ಮಾಡಿದ್ರೂ ಅದು ನನ್ನ ದೃಷ್ಟಿಯಲ್ಲಿ ಸರಿಯಾಗಿರುತ್ತೆ, ಬೇರೆ ಇನ್ನೊಂದು ಕ್ಯಾರೆಕ್ಟರ್ ಏನು ಮಾಡಿದ್ರೂ ಅದು ಅವ್ನ ದೃಷ್ಟಿಯಲ್ಲಿ ಸರಿಯಾಗಿರುತ್ತೆ, ಬೇರೆಯವ್ರಿಗೆ ಅದು ತಪ್ಪಾಗಿರ್ಬೋದು. ಯಾವಾಗ ನಮಗೂ ಸರಿ ಅನಿಸುತ್ತೆ ಅಂದರೆ ನಮಗೂ ಫೇವರ್ ಆಗಿದ್ದಾಗ ಮಾತ್ರ ಅದು ಸರಿ ಅನಿಸುತ್ತೆ. ಹಾಗೆ ಜೀವನದಲ್ಲೂ ನಾವು ತಗೊಳ್ಳೋಂಥ ಕೆಲವೊಂದು ಸಾಕಷ್ಟು ಡಿಸಿಷನ್ಗಳು ಅದು ಒಂದೊಂದ್ಸತಿ ಪ್ಲಸ್ ಆಗುತ್ತೆ ಅಥವಾ ಮೈನಸ್ ಆಗುತ್ತೆ. ಮೇ ಬಿ ಅದು ತಪ್ಪಾಗಿ ಡಿಸಿಷನ್ ಇರ್ಬೋದು, ಅದು ರೈಟ್ ಡಿಸಿಷನೇ ಆಗಿರ್ಬೋದು, ಬಟ್ ಅದೊಂದ್ಸತಿ ಪ್ಲಸ್ ಆಗ್ಬೋದು ಮೈನಸ್ ಆಗ್ಬೋದು. ಹಾಗೆ ಇಲ್ಲೂ ಕೂಡ ಎಲ್ಲ ಕ್ಯಾರೆಕ್ಟರ್ಸ್ಗಳೂ ಪಾಸಿಟಿವ್ ಅಂತಲೂ ಹೇಳ್ಬೋದು, ನೆಗೆಟಿವ್ ಅಂತಲೂ ಹೇಳ್ಬೋದು. ಸೊ ನನ್ನ ಕ್ಯಾರೆಕ್ಟ್ರು ನನ್ನ ದೃಷ್ಟಿಯಲ್ಲಿ ಪಾಸಿಟಿವ್, ಬೇರೆಯವ್ರ ದೃಷ್ಟಿಯಲ್ಲೂ ಅದು ಪಾಸಿಟಿವ್ ಆಗ್ಬೋದು. ಬಿಕಾಸ್ ಈ ಟ್ರೈಲರಲ್ಲಿ ನೋಡಿದಂಗೆ ಇಲ್ಲಿ ಬೇಸಿಕಲಿ ಅವ್ನ ಕ್ಯಾರೆಕ್ಟರ್ ಸ್ಟ್ರಕ್ಚರ್ ಹೆಂಗೆ ಅಂತಂದರೆ, ಅವನೊಂದು ತುಂಬ ಎಫಿಷಿಯೆಂಟ್ ಆ್ಯಂಡ್ ಹಾನೆಸ್ಟ್ ಪೊಲೀಸ್ ಆಫೀಸರ್. ಆಮೇಲೆ ಅವನ ಮೇಲೆ ಅವನಿಗೆ ಎಷ್ಟು ಕಾನ್ಫಿಡೆನ್ಸ್ ಇರುತ್ತೆ ಅಂದರೆ, ಅವ್ನು ಯಾವುದೇ ಒಂದು ಕೇಸ್ ಸಾಲ್ವ್ ಮಾಡಬೇಕಾದ್ರೂ ಅಥವಾ ಅಪರಾಧಿಗಳನ್ನ ಹಿಡಿಬೇಕು ಅಂದರೆ ಅವನು ಸರಿಯಾದ ಸಾಕ್ಷ್ಯಾಧಾರಗಳನ್ನ ಇಲ್ದಿರ ಅವ್ನು ಹಿಡಿಯೋದೇ ಇಲ್ಲ. ಅಕಸ್ಮಾತ್ ಒಂದು ಚಿಕ್ಕ ಕ್ಲೂ ಇವನೇ ಇರ್ಬೋದು ಅಂತ ಅವ್ನು ಗೊತ್ತಿರುತ್ತೆ, ಬಟ್ ಆದರೂ ಅವನೇನಂದರೆ ಒಂದು ದೃಢ ಮನಸ್ಸು ಏನು ಅಂತಂದರೆ, ಒಂದು ಸರಿಯಾದ ಎವಿಡೆನ್ಸ್ ಇಲ್ದಿ ಪ್ರೂಫ್ ಇದ್ದರೆ ಮಾತ್ರ ನಾನು ಅವ್ರನ್ನ ಹಿಡಿತೀನಿ ಅನ್ನೋ ಅಷ್ಟು ಕಾನ್ಫಿಡೆನ್ಸು ಅವನಿಗೆ. ಸೊ ಆ ಥರದ್ದೊಂದು ಪಾತ್ರ ಇದರಲ್ಲಿ. ಒಂದು ಡಿಸಾರ್ಡರ್ ಒಂದು ಸಿನಿಮಾ ನೋಡಿದಾಗ ಮೂರು ಡೈಮೆನ್ಷನ್ ಕತೆ ಹೋಗುತ್ತೆ ಅಂತ ಕಾಣಿಸುತ್ತೆ. ಒಂದು ಕ್ರೈಮ್ ಥ್ರಿಲ್ಲರ್, ಒಂದು ಸೈಂಟಿಫಿಕ್, ಯಾಕೆಂದರೆ ಡಿಸಾರ್ಡರ್ ಬಂದಿದ್ದು. ಈ ಒಂದು ನೋಡಿದಾಗ ನೀವು ನೋಡಿದಂಗೆ ಸ್ಟ್ರೈಕರ್ ಯಾವ ರೀತಿಯ ಸಿನಿಮಾ, ಜನಕ್ಕೆ ಏನಂತ ಹೇಳ್ತೀರಿ, ಯಾವ ಜಾನರ್ ಸಿನಿಮಾ ಅಂತ ಹೇಳ್ತೀರಿ? ನನಗೆ ಒಂದು ಕ್ರೈಮ್ ಥ್ರಿಲ್ಲರ್ ಸಿನಿಮಾ ಅಂತಲೇ ಅಂತ ಅನಿಸುತ್ತೆ. ಜನಗಳಿಗೆ ಒಂದು ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಈ ಇದನ್ನು ಒಂದು ಸ್ವಲ್ಪ ಸಬ್ಲೇಯರಲ್ಲಿ ನೋಡ್ತು ಅಂತಂದರೆ ತುಂಬ ಹುಳ ಬಿಟ್ಕೊಳ್ಳೋ ಥರ ಅಂತ ಅನಿಸ್ಬೋದು, ಬಟ್ ಆದರೆ ಸಿಂಪಲ್ಲಾಗಿ ಹೇಳ್ತೀನಿ. ಇದು ಒಂದು ಕಥೆನ ನಾವು ಎಲ್ಲ ಪಾತ್ರಗಳ ದೃಷ್ಟಿಯಿಂದನೂ ನೋಡ್ಬೋದು. ಆ ಥರ ಇದೆ ಈ ಸಿನಿಮಾನಲ್ಲಿ ಬರೋವಂಥ ಒಂದು ಕತೆ. ಫಾರ್ ಎಕ್ಸಾಂಪಲ್, ನನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ನನ್ನ ದೃಷ್ಟಿಯಲ್ಲಿ ನೋಡ್ತು ಅಂದರೆ ಇಡೀ ಸಿನಿಮಾನ ನನ್ನ ದೃಷ್ಟಿಯಿಂದನೂ ನೋಡ್ಬೋದು. ಅಥವಾ ಪ್ರವೀಣ್ ಅವ್ರ ದೃಷ್ಟಿಯಿಂದ ನಿಂತ್ಕೊಂಡು ನೋಡ್ತು ಅಂದರೆ ಇಡೀ ಸಿನಿಮಾನ ಪ್ರವೀಣ್ ಅವ್ರ ದೃಷ್ಟಿಯಿಂದ ನೋಡ್ಬೋದು. ಹೀರೋಯಿನ್ ಪಾಯಿಂಟ್ ಆಫ್ ವ್ಯೂನಲ್ಲಿ ನಿಂತ್ಕೊಂಡ್ರೆ ಹೀರೋಯಿನ್ ಪಾಯಿಂಟ್ ಆಫ್ ವ್ಯೂ, ಧರ್ಮಣ ಪಾಯಿಂಟ್ ಆಫ್ ವ್ಯೂಲಿ ನಿಂತ್ಕೊಂಡ್ರೆ ಧರ್ಮಣ ಪಾಯಿಂಟ್ ಆಫ್ ವ್ಯೂ. ಆ ಥರ ಎಲ್ಲರೂ ಒಂದು ಕತೆ ಸುತ್ತಾ ಇದ್ದಾಗ ಎಲ್ಲ ಒಂದು ಇನ್ಸಿಡೆಂಟ್ ನಡೆಯುತ್ತೆ, ಆ ಇನ್ಸಿಡೆಂಟ್ ಎಲ್ಲರಿಗೂ ಲಿಂಕ್ ಆಗಿರುತ್ತೆ. ಆವಾಗ ಅವರೆಲ್ಲ ಏನು ಅನ್ಕೊತಾರೆ ಅಂತ, ಇದು ನನ್ನಿಂದ ಆಗಿದ್ದು ಅಂತ ಎಲ್ಲರೂ ಅನ್ಕೊತಾ ಇರ್ತಾರೆ. ಬಟ್ ಅದು ಯಾರೋ ಒಬ್ಬರಿಂದ ಆಗಿರುತ್ತೆ, ಅದು ಏನು ಅಂತ ಸಿನಿಮಾ ಒಂದು ಸಸ್ಪೆನ್ಸ್ ಅಷ್ಟೆ. ಈಗ ಒಂದು ಕನ್ನಡದಲ್ಲಿ ಹೊಸ ತರಹದ ಸಿನಿಮಾಗಳು ಬರ್ತಾ ಇದೆ. ಈ ಹಿಂದೆ ಈ ಥರದ ಒಂದು ಸಿಂಡ್ರೋಮ್ ಇದ್ದಂಥ ಒಂದು ಸಂಕಷ್ಟಕರ ಗಣಪತಿ ಅನ್ನೋ ಸಿನಿಮಾ ಬಂತು. ಈಗ ಮೆಂಟಲಿಟಿ ಅಂದರೆ ಡಿಸಾರ್ಡರ್ ಇರುವಂಥ ಈ ಥರ ಒಂದು ಪಾತ್ರ, ಯಾವ ರೀತಿ ಜನ ಇದನ್ನು ಅಕ್ಸೆಪ್ಟ್ ಮಾಡ್ತಾರೆ ಅಂತ, ನೀವು ಆಸ್ ಅ ಆ್ಯಕ್ಟರ್ ಆಗಿ ಒಬ್ಬ ಈ ಸಿನಿಮಾದಲ್ಲಿ ನಟಿಸ್ತಿರೋ ಒಬ್ಬ ಪ್ರಮುಖ ಪಾತ್ರ ಆದರೆ ಹೇಗೆ ಅನಿಸ್ತದೆ ಸಿನಿಮಾ ಬಗ್ಗೆ? ಸಿ ಬೇಸಿಕಲಿ ನಾನು ಆ್ಯಕ್ಟ್ರಾಗಿ ಅಂತ ಹೇಳೋಕ್ಕೆ ಮುಂಚೆ ಒಬ್ಬ ಕಾಮನ್ ಆಡಿಯನ್ಸಾಗಿ ನಾನು ಆದಷ್ಟು ಸಿನಿಮಾಗಳನ್ನ ನೋಡ್ತೀನಿ. ಸೊ ಒಬ್ಬ ಕಾಮನ್ ಆಡಿಯನ್ಸ್ ಆಗೇ ಒಂದು ಸ್ಕ್ರಿಪ್ಟ್ನ ಓದಕ್ಕೆ ಟ್ರೈ ಮಾಡ್ತೀನಿ ಅಥವಾ ಗ್ರಾಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಅರ್ಥ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಸೊ ಆ ರೀತಿ ಇದನ್ನು ಫಸ್ಟು ಹೋದಾಗ ತುಂಬ ಒಂದು ಅದ್ಭುತವಾದ ಕತೆ, ಎಕ್ಸ್ಟ್ರಾಡಿನರಿ ಅಂತ ಅನ್ನಲ್ಲ, ಒಂದು ಸಿಂಪಲ್ ಲೈನ್ನ, ಸಿಂಪಲ್ ಕತೆನ ತುಂಬ ಅಚ್ಚುಕಟ್ಟಾಗಿ ಅದನ್ನು ಹೇಳ್ತಾ ಹೋಗ್ತಾರೆ. ಅದು ಜನಕ್ಕೆ ಮೇ ಬಿ ಇಷ್ಟ ಆಗ್ಬೋದು ಅಂತ ಅನಿಸುತ್ತೆ. ಒಂಥರ ಹೆಂಗೆ ಅಂದರೆ ತುಂಬ ಸಿಂಪಲ್ಲಾಗಿ ಕತೆನ ಹೇಳ್ತಾ ಹೋಗ್ತಾರೆ. ಹೆಂಗೆ ಅಂದರೆ ನೀವು ಯಾವುದೇ ಒಂದು 5-star ಹೋ ಬೇಲ್ಪುರಿ ತಿನ್ಬೋದು, ಬಟ್ ಯಾವುದೋ ಒಂದು ರೋಡ್ ಸೈಡ್ ಬಂದ್ರೂ ಬೇಲ್ಪುರಿ ತಿನ್ಬೋದು, ಬಟ್ ನನಗೆ ಗೊತ್ತಿನಂಗೆ ರೋಡ್ ಸೈಡ್ ಇರೋ ಬೇಲ್ಪುರಿ ತುಂಬ ರುಚಿಯಾಗಿರುತ್ತೆ. ಇವ್ರು ಮಾಡೋದು ಅದೇ ಥರ ಇಂಗ್ರೀಡಿಯೆಂಟ್ಸ್ ಹಾಕಿ, ಅವ್ರು ಮಾಡೋದು ಅದೇ ಇಂಗ್ರೀಡಿಯೆಂಟ್ಸ್ ಹಾಕಿ, ಬಟ್ ಇದು ಒಂದು ದೇಸಿ ಫ್ಲೇವರ್ ಇರುತ್ತೆ. ಸೊ ಆದ್ದರಿಂದ ಇದೂ ಅಷ್ಟು ತುಂಬ ಸಿಂಪಲ್ಲಾಗಿ ಹೇಳ್ತಾ ಹೋಗ್ತಾರೆ, ಆ ಸಿಂಪಲ್ನೆಸ್ಸೇ ಜನಕ್ಕೆ ಇಷ್ಟ ಆಗ್ಬೋದು ಅಂತ ಅನ್ಕೊತೀನಿ. ಇನ್ನು ಸಿನಿಮಾದಲ್ಲಿ ನೋಡಿದಾಗ ಒಂದು ಪೊಲೀಸ್ ಕಳ್ಳ ಪೊಲೀಸ್ ಒಂದು ಟಕ್ಕರ್ ಇರುತ್ತೆ ಅಂತ ಸಿನಿಮಾ ಕಾಣಿಸುತ್ತೆ. ಈ ಸಿನಿಮಾದಲ್ಲಿ ರಿಯಲಿಸ್ಟಿಕ್ ಆಗಿ ಪ್ರವೀಣ್ ಮತ್ತು ನಿಮ್ಮ ಪಾತ್ರದ ಸಿನಿಮಾ ಹೇಗೆ ಹೋಗುತ್ತೆ?
ಅದೇ ನಾನು ಹೇಳಿದಾಗೆ ನೀವು ಒಂದು ಇನ್ಸಿಡೆಂಟ್ ನಡೆಯುತ್ತೆ, ಆ ಇನ್ಸಿಡೆಂಟ್ ಅವ್ರಿಗೂ ಒಂದು ಲೈಫಲ್ಲಿ ಲೈಫ್ ಚೇಂಜ್ ಆಗುವಂಥ ಇನ್ಸಿಡೆಂಟ್, ಆ ಇನ್ಸಿಡೆಂಟ್ ನನಗೂ ನನ್ನ ಪೊಲೀಸ್ ಕೆರಿಯರಲ್ಲಿ ಲೈಫ್ ಚೇಂಜ್ ಆಗುವಂಥ ಇನ್ಸಿಡೆಂಟ್, ಆ ಇನ್ಸಿಡೆಂಟ್ ಧರ್ಮಣ್ಣ ಅವ್ರಿಗೂ ಅವ್ರ ಲೈಫಲ್ಲಿ ಲೈಫ್ ಚೇಂಜ್ ಆಗುವಂಥ ಇನ್ಸಿಡೆಂಟ್, ಆ ಇನ್ಸಿಡೆಂಟ್ ಹೀರೋಯಿನ್ಗೂ ಲೈಫ್ ಚೇಂಜ್ ಆಗುವಂಥ ಇನ್ಸಿಡೆಂಟ್. ಸೊ ಇದೆಲ್ಲ ಎಲ್ಲ ಸುತ್ತಬೇಕಾದ್ರೆ ನಂದು ಪ್ರವೀಣ್ ಅಂತ ಮಾತ್ರ ಬರಲ್ಲ, ಇದರಿಂದ ಎಲ್ಲರದು ಬರುತ್ತೆ. ಸೊ ಆ ಒಂದು ಬ್ಯೂಟಿಫುಲ್ನೆಸ್ ಈ ಕಥೆ ಒಳಗಿದೆ ಅಂತ ಹೇಳ್ಬೋದು. ಅದನ್ನು ತುಂಬ ಚೆನ್ನಾಗಿ ನಮ್ಮ ಡೈರೆಕ್ಟರ್ ಪವನ್ ಸರ್, ಪವನ್ ತ್ರಿವಿಕ್ರಮ್ ಅವರು ಮಾಡ್ಕೊಂಡಿದ್ದಾರೆ. ಈ ಅಂದರೆ ಈ ಕಥೆಯಲ್ಲಿ ಬರೋ ಎಲ್ಲ ಅಷ್ಟೂ ಜನ ಕ್ಯಾರೆಕ್ಟರ್ಸು ಸುಮ್ಮನೆ ಬಂದು ಹೋಗಲ್ಲ, ಅಥವಾ ಸುಮ್ಮನೆ ಏನೋ ಒಂದು ಇರಲಿ, ಅಥವಾ ಒಂದು ಹೀರೋಯಿನ್ ಇರಲಿ, ಒಂದು ರೊಮ್ಯಾನ್ಸ್ ಇರಲಿ, ಆ ಥರದಿಂದ ತೊಗೊಂಬರಲ್ಲ. ಅವ್ರು ಬಂದರೂ ಅದಕ್ಕೊಂದು ಅರ್ಥ ಇರುತ್ತೆ. ಬೇರೆ ಇನ್ನೊಂದು ಯಾವುದೋ ಕ್ಯಾರೆಕ್ಟರ್ ಅಶೋಕ್ ಅನ್ನೋರು ಇದ್ದಾರೆ, ಅವ್ರದ್ದು ಒಂದು ಮುಖ್ಯವಾದ ಪಾತ್ರ ಇದೆ. ಸೊ ಅವ್ರದ್ದು ಬಂದರೂ ಅವ್ರದ್ದು ಒಂದು ತಿರುವು ತಗೊಳ್ಳುತ್ತೆ ಅವರ ಲೈಫಲ್ಲಿ, ಅದರಿಂದ ಅವ್ರ ಲೈಫ್ ಹೆಂಗೆ ಚೇಂಜ್ ಆಗುತ್ತೆ ಅಂತ. ಸೊ ಈ ರೀತಿ ಒಂದು ಕತೆ ಇರುವಂಥ ಕಥೆ. ಇನ್ನು ಸಿನಿಮಾ ಈ ಒಂದು ಪರ್ಟಿಕ್ಯುಲರ್ ಸಿನಿಮಾ ನಿಮ್ಮ ಜರ್ನಿನಲ್ಲಿ ಯಾವ ರೀತಿ ಒಂದು ಡಿಫ್ರೆಂಟ್ ಸಿನಿಮಾ ಬಂದದ್ದು? ಖಂಡಿತ, ನಾನು ಮೊದಲೇ ಹೇಳಿದಾಗೆ ಇಲ್ಲಿವರೆಗೂ ನನ್ನ ಒಂಥರ ಬರೀ ಒಂದು ಎಕ್ಸಾಜುರೇಟೆಡ್ ರೋಲ್ಸ್ಗಳಲ್ಲಿ ನೋಡ್ಕೊತ ಬಂದಿರೋದು ತುಂಬ ದಿನದಿಂದ ನನಗೂ ಆಸೆ ಆಯಿತು. ಆಮೇಲೆ ಸುಮಾರು ಜನ ಒಂದಷ್ಟು ಜನ ನಾನು ಕೇಳ್ಪಟ್ಟಾಗೆ ಹೇಗೆ ಅಂದ್ಕೊಂಡಿದ್ರು ಅಂದರೆ ಲೋಕಿ ಬರೀ ಕಮರ್ಷಿಯಲ್ ಪಿಕ್ಚರ್ ಮಾಡ್ತಾರ ಮಾಡ್ತಾನೆ, ಕಮರ್ಷಿಯಲ್ ವಿಲನ್ ಆಗಿ ಬೇರೆ ಜಾನರ್ಸ್ ಸಿನಿಮಾ ಮಾಡಲ್ಲ ಅಂತ ಅವರವರೇ ಅಂದ್ಕೊಂಡು ಅವರವ್ರು ಸುಮ್ಮನೆ ಇದ್ದರು. ಪವನ್ ಅವ್ರು ಬಂದಾಗ ಫಸ್ಟ್ ಟೈಮ್ ಹೇಳಿದ್ದು ನಂಗೆ ಹಾಗೆ, ಅವರು ಸರ್ ನೀವು ಬರೀ ಕಮರ್ಷಿಯಲ್ ಪಿಕ್ಚರ್ ಮಾಡ್ತೀರಾ, ನಂಗೆ ಗೊತ್ತಿಲ್ಲ ನೀವು ಇದನ್ನು ಮಾಡ್ತಿರೋ ಇಲ್ವೋ, ಈ ಥರ ಎಲ್ಲ ಜಾನರ್ಲೆಲ್ಲ ನಿಮ್ಗೆ ಇಷ್ಟನೋ ಇಲ್ವೋ, ಮಾಡ್ತೀರಾ ಅಂದರೆ ಕತೆ ಹೇಳ್ತೀನಿ. ನಾನು ಯಾಕೆ ಮಾಡಬಾರ್ದು ಸರ್, ಕತೆ ಚೆನ್ನಾಗಿತ್ತು, ನನ್ನ ರೋಲ್ ಚೆನ್ನಾಗಿತ್ತು ಅಂದರೆ ಯಾಕೆ ಮಾಡಬಾರ್ದು ಸರ್. ಆಮೇಲೆ ಹೇಳಿದ್ರು ತುಂಬ ಚೆನ್ನಾಗಿತ್ತು. ಸೊ ನನಗೂ ಎಲ್ಲೋ ಒಂದು ತುಂಬ ದಿನದಿಂದ ಇತ್ತು ಈ ಥರ ಜಾನರ್ಗಳು ಫಿಲಮ್ ಮಾಡ್ತಾ ಇರಬೇಕು. ನನಗೆ ಎಲ್ಲ ಆ್ಯಸ್ ಎನ್ ಆರ್ಟಿಸ್ಟ್, ಆ್ಯಸ್ ಎ ಥಿಯೇಟರಿಂದ ಬಂದಿರೋದ್ರಿಂದ ನನಗೆ ಎಲ್ಲ ಥರ ಜಾನರು, ಎಲ್ಲ ಥರ ಕ್ಯಾರೆಕ್ಟರ್ಗಳು ಮಾಡಬೇಕು, ಎಲ್ಲ ಥರ ಚಾಲೆಂಜಸ್ನ ಫೇಸ್ ಮಾಡಬೇಕು ಅಂತಿರುತ್ತೆ. ಸೊ ಈ ರೀತಿ ಒಂದು ಸ್ಪೆಷಲ್ ಜಾನರ್ ಅಂತಲೇ ಹೇಳ್ಬೋದು. ಅಂದರೆ ಸ್ಪೆಷಲ್ ಅಂದರೆ ಇಲ್ಲಿವರೆಗೂ ನಾನು ಮಾಡಿರಲ್ಲ, ಸೊ ಇಟ್ಸ್ ನ್ಯೂ ಟು ಮೀ. ಸೊ ನಾನು ಕೂಡ ಕಾಯ್ತಾ ಇದ್ದೀನಿ ಅದರಲ್ಲಿ ನಾನು ಆ ಜಾನರಲ್ಲಿ ನಾನು ಹೇಗಿರ್ತೀನಿ, ಹೇಗೆ ನನಗೆ ಆ ಜಾನರ್ ಕಾಣಿಸುತ್ತೆ ಅಂತ ನಾನು ಕಾಯ್ತಾ ಇದ್ದೀನಿ. ಅಲ್ಲ, ನನಗಿದು ಆ ಡಿಸಾರ್ಡರ್ ಅಂತಲ್ಲ, ಬಟ್ ಆ ಹ್ಯಾಂಗ್ ಓವರ್ ತುಂಬ ಇರುತ್ತೆ ನನಗೆ ಈಗಲೇ ಅಂತಲ್ಲ. ನಾನು ಯಾವುದೇ ಒಂದು ಇದು ಮಾಡಿದ್ರು ತುಂಬ ಒಂದು ಕೆಲವು ಸೀನ್ಗಳು ಮಾತ್ರ ಒಬ್ಬ ಆರ್ಟಿಸ್ಟ್ ಕನೆಕ್ಟ್ ಆಗೋದು. ಸೊ ಆ ರೀತಿ ಭಜರಂಗಿ ಆಗಲಿ ಅಥವಾ ರಥಾವರ ಮಾಡಿದಾಗಲಿ, ಆಮೇಲೆ ಈ ಸಿನಿಮಾ ಮಾಡಿದಾಗಲಿ, ಅದೊಂದು ಹ್ಯಾಂಗ್ ಓವರ್ ಇರುತ್ತೆ. ಅಂದರೆ ಆ ಪಾತ್ರದೊಳಗೇ ಇರ್ತೀವಿ, ಬಿಕಾಸ್ ಅದ್ರ ಬಗ್ಗೆ ಅಷ್ಟು ಯೋಚನೆ ಮಾಡಿ 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 ಏನು ಮಾಡ್ಬೋದು, ಏನು ಮಾಡ್ಬೋದು, ಬೇರೆ ಏನು ಯಾವ ಥರ ಟ್ರೈ ಮಾಡ್ಬೋದು, ಯಾವ ಥರ ಹೇಳ್ಬೋದು, ಇದರಲ್ಲಿ ಈ ಸೀನ್ನ ಯಾವ ಥರ ಪೋರ್ಟ್ರೇ ಮಾಡ್ಬೋದು ಅಂತ ಯೋಚನೆ ಮಾಡಿ 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 ಅದರಲ್ಲೇ 24 ಗಂಟೆ ಇದ್ದಾಗ ಅದರ ಹ್ಯಾಂಗ್ ಓವರ್ ಇದ್ದೇ ಇರುತ್ತೆ. ಸೊ ಸಿನಿಮಾ ಮುಗಿದಾದ್ಮೇಲೂ ಅದೊಂದು ಒಂದು ಫ್ಯೂ ಡೇಸ್ ಇರುತ್ತೆ, ಆ ಹ್ಯಾಂಗ್ ಓವರ್ ಇರುತ್ತೆ, ಅದು ಎಲ್ಲರಿಗೂ ಆಗುತ್ತೆ ಅಂತ ತಿಳ್ಕೊತೀನಿ ನಾನು. ಸ್ಟ್ರೈಕರ್ ಒಂದು ಒಳ್ಳೆ ಸಿನಿಮಾ, ಒಂದು ಒಳ್ಳೆ ಕಥಾಹಂದರ ಇರುವಂಥ ಸಿನಿಮಾ, ತುಂಬ ಎಕ್ಸ್ಟ್ರಾರ್ಡನರಿ ಸಬ್ಜೆಕ್ಟ್ ಅಂತಲ್ಲ, ಒಂದು ನಿಮಗೆ ತುಂಬ ಸಿಂಪಲ್ ಆಗಿ ಬ್ಯೂಟಿಫುಲ್ ಆಗಿ ನರೇಟ್ ಮಾಡುವಂಥ ಒಂದು ಕ್ರೈಮ್ ಥ್ರಿಲ್ಲರ್ ಸಿನಿಮಾ, ನಿಮಗೆ ಖಂಡಿತ ಇಷ್ಟ ಆಗುತ್ತೆ, ನಿಮ್ಗೆ ಕೊಟ್ಟಿರೋ ದುಡ್ಡಿಗೆ ಮೋಸ ಆಗಲ್ಲ ಅಂತ ತಿಳ್ಕೊತೀನಿ. ದಯವಿಟ್ಟು ಇದೇ ಶುಕ್ರವಾರ ಅಂದರೆ ಫೆಬ್ರವರಿ 22 ನಮ್ಮ ಸಿನಿಮಾ ಸ್ಟ್ರೈಕರ್ ರಿಲೀಸ್ ಆಗ್ತಾ ಇದೆ. ನೀವೆಲ್ಲರೂ ಬನ್ನಿ, ಸಿನಿಮಾ ಚೆನ್ನಾಗಿ ನಿಮ್ಮ ಸಿನಿಮಾ ಇಷ್ಟ ಆಯಿತು ಅಂತಂದರೆ ನಿಮ್ಮ ಸ್ನೇಹಿತರಿಗೆ ಬಂಧು ಮಿತ್ರರಿಗೆ ಎಲ್ರಿಗೂ ತಿಳಿಸಿ ಕನ್ನಡ ಸಿನಿಮಾನ ಬೆಳೆಸಿ. ಸೊ ಈ ರೀತಿ ಒಳ್ಳೊಳ್ಳೆ ಪ್ರಯತ್ನಗಳಾದಾಗ ನೀವು ಸಪೋರ್ಟ್ ಮಾಡಿದ್ರೆ ಅದರಿಂದ ನಮಗೆ ಹುಮ್ಮಸ್ ಸಿಗುತ್ತೆ, ಇನ್ನೂ ಒಂದಷ್ಟು ಒಳ್ಳೊಳ್ಳೆ ಕೆಲಸಗಳು ಮಾಡೋಕ್ಕೆ, ಬೇರೆ ಬೇರೆ ಥರ ರೋಲ್ಗಳು ಮಾಡೋಕ್ಕೆ, ಹೊಸ ಹೊಸ ಪ್ರಯತ್ನಗಳು ಮಾಡೋಕ್ಕೆ ಹುಮ್ಮಸ್ ಸಿಗುತ್ತೆ. ಸೊ ಆ ಹುಮ್ಮಸ್ಸನ್ನ ಮುರಿಬೇಡಿ. ಸೊ ಪ್ಲೀಸ್ ಸಪೋರ್ಟ್ ಸ್ಟ್ರೈಕರ್. ಇದೇ ಶುಕ್ರವಾರ ಫೆಬ್ರವರಿ 22 ಸ್ಟ್ರೈಕರ್.